ನಮಸ್ತೆ ಅಮ್ಮ. ನಮಸ್ತೆ. ಬಿಜೆಪಿ ಗೋಟ್ ಹಾಕ್ಬೇಕಮ್ಮ. ಬಿಜೆಪಿ ಗೋಟ್ ಹಾಕ್ಬೇಕಮ್ಮ. ಅಮ್ಮ ನೀವು ಬಿಜೆಪಿ ಗೋಟ್ ಹಾಕ್ಬೇಕಮ್ಮ. ಟ್ರೈ ಮಾಡಿ, ಟ್ರೈ ಮಾಡಿ. ನಮಸ್ಕಾರ. ಭಾರತೀಯ ಜನತಾ ಪಕ್ಷದ ಒಂದು ಪ್ರಚಾರ ಕಾರ್ಯಕ್ರಮಕ್ಕಾಗಿ ಈ ದಿನ ನಾನು ಈ ಒಂದು ಎಸ್ ಎಲ್ ಎನ್ ನಗರಕ್ಕೆ ಬಂದಿದ್ದೇನೆ. ನಾ ಹಿಂದಿನಿಂದನೂ ಕೂಡ ಈ ಒಂದು 20 ವರ್ಷದ ಒಡನಾಟ ಎಸ್ ಎಲ್ ಎನ್ ನಗರದ ಇವರು ನಮಗಿಂದೆ ಈ ಒಂದು ಭಾಗದ ಜನರು ನಮಗೊಂದು ಜಮೀನು ಕೊಟ್ಟಿದ್ದರು. ಭಾಳ ಸದೃದಯವಂತರು ಮತ್ತು ನಿಷ್ಠಾವಂತರು. ಮತ್ತು ಏನು ನಾನು ಸಾಕಷ್ಟು ವಿಚಾರಗಳನ್ನ ಹೇಳಬೇಕು ಅಂದರೆ, ಎಲ್ಲ ಕಷ್ಟಜೀವಿಗಳು ಕೆಲಸಗಳನ್ನು ಮಾಡಿ ತಮ್ಮ ಜೀವನವನ್ನು ಸ್ವಂತ ಒಂದು ಉದ್ದಿಮೆಯನ್ನು ಮಾಡಿ ಮತ್ತು ಕೆಲಸ ಕಾರ್ಯಗಳನ್ನು ಮಾಡಿ ಮನೆ ಮಠ ಎಲ್ಲವನ್ನೂ ಕಟ್ಟಿಕೊಂಡಿದ್ದಾರೆ. ಮತ್ತು ಯಾವುದೇ ಒಂದು ಪಕ್ಷನಿಷ್ಠೆ ಇರತಕ್ಕಂಥ ಒಳ್ಳೆಯ ವ್ಯಕ್ತಿಗಳು ಈ ಒಂದು ನಿಟ್ಟಿನಲ್ಲಿ ನಿಮಗೆ ಇವತ್ತು ನಾವು ಬಂದಿದ್ದೀವಿ. ಈಗ ಒಂದು 4 ತಿಂಗಳಾಯ್ತು ಬಂದಾಗ ಈ ಒಂದು ದೇವಸ್ಥಾನದ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ನಮ್ಮ ಕೈಲಾಗಿದ್ದ ಕಾಣಿಕೆಯನ್ನು ಕೊಟ್ವಿ. ಸಾಕಷ್ಟು ಜನ ಇದಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹೇಗಿದೆ ಸರ್ ಬಿಜೆಪಿ ಇಲ್ಲಿ? ಇಲ್ಲಿ ಬಿಜೆಪಿ ಭಾಗಶಃ 100ಕ್ಕೆ 100 ಭಾರತೀಯ ಜನತಾ ಪಕ್ಷನೇ ಇದೆ. ಮತ್ತೆ ಜ್ಯೋತಿ ಗಣೇಶ್ ಬಗ್ಗೆ ಸಾಕಷ್ಟು ಅಭಿಮಾನ ಕೂಡ ಇದೆ. ಕಾರಣ ಏನಂದ್ರೆ, ಮನೆಗಳಿಂದ ಬಿದ್ದೋದಂತ ಟೈಮ್ನಲ್ಲಿ ಮನೆಗಳಿಗೆ ಮತ್ತೆ ಆಶ್ರಯ ಯೋಜನೆಯಲ್ಲಿ ಇರತಕ್ಕಂಥ ಫಲಾನುಭವಿಗಳು ಸಾಕಷ್ಟು ಜನ ಇದ್ದಾರೆ. 2.5 ಲಕ್ಷ ಪ್ರಧಾನಮಂತ್ರಿಗಳ ಯೋಜನೆಯನ್ನು ಇಲ್ಲಿ ಸಾಕಷ್ಟು ಪರಿಪೂರ್ಣವಾಗಿದೆ. ಮತ್ತು ಈ ನಿಟ್ಟಿನಲ್ಲಿ ಕೊರೋನಾ ಟೈಮ್ನಲ್ಲೂ ಕೂಡ ಜ್ಯೋತಿ ಗಣೇಶ್ ಅವರು ಇಲ್ಲಿ ಸ್ಪಂದಿಸಿರೋದು ಇಲ್ಲಿ ಗಮನಾರ್ಹ ಬದಲಾವಣೆ ಆಗಿದೆ. ಬಿಜೆಪಿ ಬೆಂಬಲಿಸ್ತಾರೆ, ಇಲ್ಲಿ ಬಹುತೇಕ ಬದಲಾವಣೆ ಆಗ್ತಾರೆ. ಇನ್ನು ಮುಂದಿನ ವರ್ಷ 5 ವರ್ಷದಲ್ಲಿ ಸಾಕಷ್ಟು ಈ ಒಂದು ಬಡಾವಣೆಯನ್ನು ನಾನು ಕೂಡ ವೈಯಕ್ತಿಕವಾಗಿ, ಯಾಕೆಂದ್ರೆ ಎಲ್ಲ ಸದೃದಯವಂತರು ಇಲ್ಲಿ ಇರ್ತಕ್ಕಂಥ ಜನ ತುಂಬ ಒಳ್ಳೆಯ ಜನರು ಮತ್ತು ಕಷ್ಟಪಟ್ಟು ಜೀವನ ಮಾಡುವಂಥ ಜನ. ಇವರನ್ನ ಸಮಾಜ ಮುಖಿಗೆ ತರಬೇಕು ಅನ್ನುವುದೇ ನಮ್ಮದು ಉದ್ದೇಶ. ಮೋದಿಜಿಯವರ ಆತ್ಮನಿರ್ಭರ್ ಭಾರತ್ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ನಲ್ಲಿ ಈ ಒಂದು ಸಮುದಾಯಕ್ಕೆ ಸಾಕಷ್ಟು ವಿತೌಟ್ ಕೊಲಾಟ್ರಲ್ ಲೋನ್ ಇದೆ. ಅದನ್ನು ನಾನು ಲಾಸ್ಟ್ ಟೈಮನ್ನು ಹೇಳಿದ್ದೀನಿ, 10 ಲಕ್ಷ ರೂಪಾಯಿಗಂತ ನೀವು ಯಾವುದೇ ಉದ್ಯಮವನ್ನು ಮಾಡಿದ್ರೆ ಯಾವುದೇ ರೀತಿ ಕೊಲಾಟ್ರಲ್ ಕೊಡಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ಆ ಒಂದು ಲೋನನ್ನು ಪಡೆದು ಎಲ್ಲರೂ ಕೂಡ ಉದ್ಯಮಗಳನ್ನು ಪ್ರಾರಂಭಿಸುವುದರ ಜೊತೆಗೆ ನಿಮ್ಮ ಜೀವನ ಒಂದು ಶೈಲಿಯನ್ನು ಮತ್ತು ನಿಮ್ಮ ಜೀವನದ ಒಂದು ಪ್ರಗತಿಯನ್ನು ನೀವು ಕಾಣ್ಕೊಳ್ಬೇಕು ಅಂತ ನಾವು ಖಂಡಿತ ಇರ್ತೀವಿ. ನನ್ನ ಉದ್ದೇಶ ಏನಂದ್ರೆ, ಸರ್ಕಾರ ಕೊಡುವಂತ ಸವಲತ್ತನ್ನು ಉಪಯೋಗಿಸ್ಕೊಳ್ಳೋದು ನನ್ನ ಒಂದು ಧ್ಯೇಯ. ಯಾಕೆಂದ್ರೆ ಈ ಒಂದು ಆತ್ಮನಿರ್ಭರ್ ಭಾರತ ಯೋಜನೆಯಲ್ಲಿ, ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳು ಅದರ ಇದನ್ನು ಅನುಭವಿಸಬೇಕು ಅಂತ ನಾನು ಕೋರ್ಕೊಳ್ತೀನಿ. ಧನ್ಯವಾದಗಳು. ಗಣೇಶ್ ಅವರನ್ನ ಅತ್ಯಮೂಲ್ಯ ಮತಗಳ ಅಂತರದಿಂದ ಗೆಲ್ಲಿಸಬೇಕು ಮತ್ತು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬೇಕು. ಕಾರಣ, ಸರಳ ಸಜ್ಜನಿಕೆಯ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ. ಆ ಒಳ್ಳೆಯ ವ್ಯಕ್ತಿಯನ್ನು ಭಾರತೀಯ ಜನತಾ ಪಕ್ಷ ನೀವೇನಾದರೂ ಗೆಲ್ಲಿಸಿದ್ದಾದರೆ ನಿಮಗೆ ಸರ್ವಾಂಗೀಣ ಅಭಿವೃದ್ಧಿ, ಈ ಒಂದು ಭಾಗ ಮತ್ತು ತುಮಕೂರು ಕೂಡ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಅಂತ ಈ ಮೂಲಕ ಹೇಳಲು ಇಚ್ಛಿಸ್ತೇನೆ. ಧನ್ಯವಾದಗಳು. ಎಲ್ಲ ಜೊತೆಲಿ ಇರ್ತೀವಿ, ಜೊತೆಲಿ ಇರ್ತೀವಿ ಗುರುಗಳೇ, ಜೊತೆಲಿ ಇರ್ತೀವಿ, ಜೊತೆಲಿ ಇರ್ತೀವಿ, ಜೊತೆಲಿ ಇರ್ತೀವಿ. ಬಿಜೆಪಿ ಗೋಟ್ ಹಾಕ್ಬೇಕಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ಗಣೇಶ್ ಅವರು ಗೋಟ್ ಹಾಕ್ಬೇಕಮ್ಮ.
ಹಬ್ಬ ಅಂದ್ಮೇಲೆ ಹೊಸ ಸೀರೆ, ಹೊಸ ಉತ್ಸಾಹ, ಹೊಸ ಬೆಳಕು. ಆದ್ರೆ ಹಬ್ಬ ಅಂದ್ರೆ ಇಷ್ಟೇನಾ? ಚಾನ್ಸೇ ಇಲ್ಲ. ಹಬ್ಬ ಅಂದ್ಮೇಲೆ ವಾರೇ ವಾ ಅನ್ಸೋ ಅಡುಗೆ ಇರ್ಬೇಕು, ಆಗ ಮಾತ್ರ ಹಬ್ಬ ಸಂಪೂರ್ಣ ಆಗೋದು. ನಾಡಿನ ಪ್ರಖ್ಯಾತ ತಾಣಗಳಿಂದ ಆಯ್ದು ಸಾಂಪ್ರದಾಯಿಕ ಶೈಲಿಯಲ್ಲಿ ತಯಾರಿಸಿದ ಮಸಾಲೆ ಪುಡಿಗಳು ಪಾರಂಪರಿಕ ರುಚಿಯಿಂದ ನಿಮ್ಮ ಅಡುಗೆಯ ಸ್ವಾದ ಹೆಚ್ಚಿಸುತ್ತದೆ. ಸಂಭ್ರಮದ ಕ್ಷಣಕ್ಕೆ ಮೆರುಗು ನೀಡುವ ಸ್ವಾದ. ಅಡುಗೆಗೆ ಹೊಸ ರುಚಿ ಅನುಭೂತಿ ಕೊಟ್ರೆ ಅದೇ ನಿಜವಾದ ಹಬ್ಬ. ಸಿರಿವಾ, ತಿಂದವರು ಅಂತಾರೆ ವಾರೆವ್ವಾ.